ಡಿಸೆಂಬರ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸೊ ಒಂದು ಟಿಪಿಕಲ್ ಆದ ಒಂದು ಡಿಶಿಷನ್ ಅನ್ನೋದನ್ನು ನಾನು ತಗೊಂಡೆ ಸೊ ಟ್ವೆಂಟಿ ಟ್ವೆಂಟಿದಲ್ಲಿ ಸೊ ಐ ಕ್ವಿಟ್ ಮೈ ರೆಗ್ಯುಲರ್ ಜಾಬ್ ಓಕೆ ಸೊ ಆ ಒಂದು ಜಾಬ್ ಕ್ವಿಟ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ವರ್ಷ ಹೆಂಗಿರುತ್ತೆ ಸೊ ಏನು ಮಾಡ್ತೀನಿ ಹೆಂಗೋಗುತ್ತೆ ಅಂತ ಏನೋ ಒಂದು ಫುಲ್ ಫ್ಲೆಜ್ಡ್ ಡೀಟೇಲ್ಸ್ ಇಲ್ದಿರ ಸೊ ಐ ಸ್ಟೆಪ್ಡ್ ಇನ್ ಟು ಟ್ವೆಂಟಿ ಟ್ವೆಂಟಿ ಒನ್ ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಎಂಟಯರ್ ಟ್ವೆಂಟಿ ಟ್ವೆಂಟಿ ಒನ್ನ ರೀವೈಂಡ್ ಓಕೆ ಸೊ ಹೆಂಗೋಯಿತು ಮತ್ತು ಈ ಒಂದು ವರ್ಷ ಕಂಪ್ಲೀಟಾಗಿ ನನಗೇನೇನೆಲ್ಲ ಕಲಿಸ್ಕೊಡ್ತು ಅನ್ನೋ ಇನ್ ಡೆಪ್ತಾದ ಒಂದು ವಿಡಿಯೋ ಆಗಿರುತ್ತೆ ಇದು ಸೊ ಜಸ್ಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ಸೊ ಇದರಲ್ಲಿ ಈ ವಿಡಿಯೋ ನಾನು ಈ ಮುಗಿಯೋವರೆಗೂ ನೋಡಿದ್ದೀರಾ ಅಂದರೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಸೊ ಆ ಒಂದು ಲೈಫಲ್ಲಿ ಒಂದು ರಿಸ್ಕಿಯಾದ ಒಂದು ಡಿಸಿಷನ್ ತಗೊಂಡು ಒನ್ ಇಯರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಅಪಾರ್ಟ್ ಫ್ರಮ್ ಮೈ ಕೋರ್ ಜಾಬ್ ಓಕೆ ಕೋರ್ ಜಾಬ್ ಮಾಡೋದನ್ನ ಬಿಟ್ಟು ಬೇರೆ ಒಂದು ಫೀಲ್ಡಲ್ಲಿ ಹೆಜ್ಜೆ ಇಟ್ಟು ಸೊ ಆ ಫೀಲ್ಡಲ್ಲಿ ಒಂದು ಡೀಸೆಂಟಾಗಿ ಒಂದು ಒಂದು ಸೆಕ್ಯೂರಿಟಿ ಆಗಿರುವ ಒಂದು ಜಾಬ್ ಅನ್ನೋದನ್ನ ಗಿಡ್ಸ್ಕೊಂಡು ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಹೋಗ್ತಿದೆ ಎಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ ಪ್ಲಸ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಸ್ ದ್ಯಾನ್ ಎ ಲಾಟ್ ಫಾರ್ ಮೀ ಎಲ್ಲ ಒಂದು ಲರ್ನಿಂಗ್ಸ್ನ ಮಂತ್ ಮಂತ್ ವಯಸ್ಸಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ದ ಜರ್ನಿ ವಿಲ್ ಬಿ ರಿಯಲಿ ಅಮೇಝಿಂಗ್ ಸೊ ಇದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿದಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸೊ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಸೊ ಒಂದು ಜಾಬ್ ಓಕೆ ಸೊ ಫಸ್ಟ್ ಫಸ್ಟ್ ನಿಮ್ಗೆ ಜಾಬ್ ಅನ್ನೋದು ಸಿಕ್ಕಿದೆ ಸೊ ಅದನ್ನು ನಾನು ಬಿಡ್ತಿದ್ದೀನಿ ಸೊ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಲೆವೆಂತ್ ಓಕೆ ಲೆವೆಂಥಲ್ಲ ನೈನ್ತ್ ಅಂದ್ಕೊತೀನಿ ನನ್ನ ಒಂದು ಲಾಸ್ಟ್ ಡೇ ಸೊ ಅವತ್ತು ನಾನು ನನ್ನ ಜಾಬ್ನ ಕ್ವಿಟ್ ಮಾಡಿದೆ ಸೊ ಇಟ್ ವಾಸ್ ಅ ವೆರಿ ಗುಡ್ ನನಗೆ ಫಸ್ಟ್ ಫಸ್ಟ್ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನನ್ನ ಕೈಗೆ ಬಂದ ಜಾಬ್ ಅದು ಆ್ಯಕ್ಚುಲಿ ಸೊ ವೇರ್ ನಾನೇನೋ ಅಷ್ಟು ಕಷ್ಟಪಟ್ಟಿಲ್ಲ ಸೊ ಕ್ಯಾಂಪಸ್ ಇಂಟರ್ವ್ಯೂ ಬಂದು ಸೆಲೆಕ್ಟ್ ಮಾಡಿದ್ರು ಐ ಗಾಟ್ ಸೆಲೆಕ್ಟೆಡ್ ಆ್ಯಂಡ್ ವರ್ಕಿಂಗ್ ದೇರ್ ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯೆನ್ಸ್ ಸೊ ಅದನ್ನು ಕ್ವಿಟ್ ಮಾಡ್ತಾ ಇದ್ದೀನಿ ಎರಡೇ ಎರಡು ರೀಸನ್ಗೋಸ್ಕರ ಒಂದು ಮಾಡ್ತಿರೋದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ಸೊ ಎಲ್ಲಿ ಇದೆ ನನ್ನ ನೆಕ್ಸ್ಟು ಫುಲ್ಲ ಲೈಫೇ ಹಿಂಗೆ ಚೇಂಜ್ ಆಗಿಬಿಡುತ್ತಾ ಸೊ ಇದೇ ಥರ ಇದ್ಬಿಡ್ತೀವ ಎಲ್ಲರ ಥರೂ ಕಂಪನಿಗೆ ಬಂದು ಕಂಪನಿದಲ್ಲೇ ಕೆಲಸ ಮಾಡಿ ಕಂಪನಿದಲ್ಲೇ ಪ್ರಮೋಷನ್ಗೆ ಮತ್ತು ಅದು ಇದು ಇದು ಅದು ಅಂತ ಹಂಗೆ ಎದ್ಬಿಡ್ತೀವ ಇಲ್ಲ ಏನಾದರೂ ಹೊಸದಾಗಿ ಟ್ರೈ ಮಾಡಿ ಸೊ ಅದರಲ್ಲಿ ಏನಾದರೂ ಸಕ್ಸಸ್ ಆಗುತ್ತಾ ಅನ್ನೋ ಒಂದು ಸಿಚುವೇಶನ್ ಸೊ ಈ ಒಂದು ಸಿಚುವೇಶನಲ್ಲಿ ನಾನೇ ತಗೊಂಡಿದ್ದ ಡಿಸಿಷನ್ ಸೊ ಐ ಐ ಪುಟ್ ದ ಪೇಪರ್ ಆ್ಯಂಡ್ ಅಲ್ಲಿ ಕ್ವಿಟ್ ಮಾಡಿದೆ ಸೊ ಡಿಸೆಂಬರ್ ಹಂಗೆ ಮುಗೀತು ಅಲ್ಲಿ ಡಿಸೆಂಬರಿಂದ ನಾನು ಪುಣೆಗೆ ಮೂವ್ ಆದೆ ಸೊ ತುಂಬ ಒಳ್ಳೆಯ ಒಂದು ಜಾಗ ಸೊ ಫಸ್ಟ್ ಟೈಮ್ ಔಟ್ ಆಫ್ ಕರ್ನಾಟಕ ಆಗೋದೆ ಸೊ ತುಂಬ ಚೆನ್ನಾಗಿತ್ತು ಡಿಸೆಂಬರೆಲ್ಲ ಹಂಗೆ ಹಿಂಗೆ ಹಂಗೆ ಹಂಗೆ ಅಂತ ಲಾಡ್ ಆಫ್ ರಿಗ್ರೆಟ್ ಸೊ ತೂ ಯಾಕಪ್ಪ ನಾನು ಈ ಥರ ಮಾಡಿದೆ ಯಾಕೆ ನಾನು ಆ ಕೆಲಸ ಬಿಟ್ಟೆ ನಾನು ಅದನ್ನ ಬಿಟ್ಟಿರಬಾರ್ದೇನು ಸೊ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಹೊಟ್ಟೋಯ್ತು ಸೊ ಕಾಸು ಎಷ್ಟು ಇಂಪಾರ್ಟೆಂಟು ಕಾಸು ಕಾಸಿಗೆ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನನಗೆ ಈ ಒಂದು ವರ್ಷ ಇಟ್ಟು ಕಲಿಸ್ಕೊಟ್ಬಿಡ್ತು ಸೊ ಸೂಪರಾಗಿ ನನಗೊಂದು ಒಳ್ಳೆ ಒಂದು ಫಿನಾನ್ಷಿಯಲ್ ಇಯರ್ ಅಂತ ಹೇಳಕ್ಕಿಲ್ಲ ಅಂದ್ರೂ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಓಕೆ ಇನ್ ಕೇಸ್ ನೀವು ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿಂದ ಒಂದು ಡೀಸೆಂಟ್ ಆದ ಒಂದು ಅಮೌಂಟ್ ಬರ್ತಿದೆ ಅಂದರೆ ಬಿ ಗ್ರೇಟ್ಫುಲ್ ಫಾರ್ ದಟ್ ಈ ಬುಕ್ ನನಗೆ ಮಾತ್ರ ಮೊದಲೇ ಸಿಕ್ಕಿದರೆ ಸೊ ಎಷ್ಟೋ ವಿಷಯ ಚೇಂಜ್ ಆಗೋಗ್ತಾ ಇತ್ತು ಸೊ ಈ ಒಂದು ಬುಕ್ನ ಸೀರೀಸ್ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಮ್ಯಾಜಿಕ್ ಅಂತ ಇದೆ ದ ಮ್ಯಾಜಿಕ್ ಬುಕ್ ಸೀರೀಸ್ ಅಂತ ಹೋಗಿ ರೆಫರ್ ಮಾಡಿ ನೋಡಿ ಸೊ ಇಲ್ಲಿವರೆಗೂ ಒಂದು ಸಿಕ್ಸ್ ಸೆವೆನ್ ಎಪಿಸೋಡ್ಸ್ ಅನ್ನೋದನ್ನ ಪೋಸ್ಟ್ ಮಾಡಿದ್ದೀನಿ ಇನ್ನೊಂದು ಎಪಿಸೋಡ್ ನಾಳೆ ನಾಳೆ ಪೋಸ್ಟ್ ಮಾಡ್ತೀನಿ ಇಟ್ ವಿಲ್ ಬಿ ಆನ್ ದ ಡೇ ಟೆನ್ ಓಕೆ ನೈನ್ ಎಪಿಸೋಡ್ಸ್ ಅನ್ನೋದು ನಾನು ಪೋಸ್ಟ್ ಮಾಡಿರ್ಬೋದು ಓಕೆ ಈ ಬುಕ್ಕಿನ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ಸೊ ಏನೇ ಒಂದು ಮನಿ ಫ್ಲೋ ನಿಮ್ಮ ಲೈಫಲ್ಲಿ ಈಗಿದೆ ಅಂದರೆ ಸೊ ಅದಕ್ಕೆ ನೀವು ತುಂಬ ಖುಷಿ ಪಡಬೇಕು ಸೊ ಈ ಒಂದು ಕಾನ್ಸೆಪ್ಟನ್ನ ನನಗೆ ಈ ಒಂದು ವರ್ಷ ಕಂಪ್ಲೀಟಾಗಿ ಕೊಡ್ತು ಸೊ ನಂಬರ್ ಒನ್ ಆ್ಯಂಡ್ ಜಾನ್ವರಿ ಸೊ ನನ್ನ ಒಂದು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಒನ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಪುಣೆದಲ್ಲೇ ಸ್ಟಾರ್ಟ್ ಆಯಿತು ಸೊ ಐ ವಾಸ್ ಜಸ್ಟ್ ವರ್ಕಿಂಗ್ ಆ್ಯಸ್ ಅ ಪಾರ್ಟ್ ಟೈಮ್ ಒಂದು ನಾನೊಂದು ರೆಸ್ಟೋರೆಂಟಲ್ಲಿ ಒಂದು ವರ್ಕ್ ಮಾಡ್ತಿದ್ದೆ ಸೊ ದಟ್ ವಾಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಸೊ ಹೊಸ ಹೊಸ ಜನರು ನನಗೆ ಸಿಕ್ತರು ಕನ್ನಡ ಮಾತಾಡೋರು ಸಿಕ್ಕಿದ್ರು ಪುಣೆಯಲ್ಲಿ ಸೊ ಅವ್ರ ಹೆಸರು ಶ್ರವಣ್ ಸರ್ ಅಂತ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಡೆಫಿನೆಟಾಗಿ ನಿಮ್ಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನೀವು ನೋಡ್ತಿದ್ರೆ ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್ ಟೂ ಮಂತ್ಸ್ ನೀವು ಆ ಒಂದು ಮಂತ್ ನಾನಲ್ಲಿ ಕೆಲಸ ಮಾಡಿದ್ದಕ್ಕೆ ಯು ಹ್ಯಾವ್ ಗಿವ್ ಮೀ ಸಮ್ ಅಮೌಂಟ್ ಆಲ್ಸೋ ಸೊ ದ್ಯಾಟ್ಸ್ ರಿಯಲಿ ಗ್ರೇಟ್ ಆ ಒಂದು ಸೆವೆನ್ ತೌಸಂಡ್ ನನಗೆ ತುಂಬಾ ಹೆಲ್ಪ್ ಆಯಿತು ಪ್ಲಸ್ ಆ ಒಂದು ಟೈಮಲ್ಲಿ ಆ ಒಂದು ಊರಲ್ಲಿ ನನಗೆ ಯಾರೂ ಗೊತ್ತಿರಲಿಲ್ಲ ಇನ್ ಕೇಸ್ ನೀವು ಮಾತ್ರ ಸಿಗದಿರ ಇದ್ದಿದ್ರೆ ತುಂಬ ನೀನು ಸೊ ಬಟ್ ಆ ಒಂದು ಟೈಮಲ್ಲಿ ಅಲ್ಲಿ ನನಗೆ ಫುಡ್ ಕೂಡ ನೀವು ಅರೇಂಜ್ ಮಾಡಿಕೊಟ್ರಿ ನಿಮ್ಮ ರೆಸ್ಟೋರೆಂಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಡೆಫಿನೆಟಾಗಿ ಬರ್ತೀನಿ ಸೊ ಮೀಟ್ ಆಗೋಣ ಸೊ ಇಟ್ಸ್ ಬಿನ್ ಅ ಒನ್ ಇಯರ್ ಸೊ ಈ ವಿಡಿಯೋ ನೀವು ನೋಡ್ತಿದ್ರೆ ಅಗೇನ್ ಥ್ಯಾಂಕ್ಸ್ ಅ ಲಾಟ್ ಓಕೆ ಸೊ ಆ ಜಾನ್ವರಿ ಮತ್ತು ಫೆಬ್ರವರಿವರೆಗೂ ನಾನು ಅಲ್ಲೇ ಇದ್ದೆ ಸೊ ನನ್ನ ಕೆ ಲೆವೆನ್ ಅನ್ನೋ ಒಂದು ಫಿಟ್ನೆಸ್ ಅಕಾಡೆಮಿದಲ್ಲಿ ಸೇರಿಕೊಂಡು ಸೊ ನನ್ನ ಒಂದು ಕೋರ್ಸ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ತಿದ್ದೆ ಸೊ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಓಕೆ ಕಂಪ್ಲೀಟ್ ಮಾಡೋ ಸಮಯದಲ್ಲಿ ಸೊ ನಾನು ಫೆಬ್ರವರಿ ಸಿಕ್ಸ್ತ್ ಅಂದ್ಕೊತೀನಿ ಸೊ ಎಲ್ಲ ನಂದು ಇಯರ್ ಸ್ಟಾರ್ಟ್ ಆಗಿದ್ದು ಅಲ್ಲೇ ಸೊ ಫಸ್ಟ್ ಫಸ್ಟು ಜಿಮ್ಗೆಲ್ಲ ಹೋದೆ ಜಾನ್ವರಿ ಫಸ್ಟು ತುಂಬ ಖುಷಿಯಾಗಿ ಸೊ ವರ್ಷ ಸೂಪರಾಗಿ ಸ್ಟಾರ್ಟ್ ಆಯಿತು ಅಂತ ಹತ್ರಲ್ಲ ಪ್ಲ್ಯಾನ್ ಮಾಡಿ ಫೆಬ್ರವರಿ ಫೋರ್ತು ಏನು ಅನಿಸುತ್ತೆ ಫೋರ್ತು ಸಿಕ್ಸ್ತು ಸಿಕ್ಸ್ತು ನಾನು ಫಿಫ್ತು ಅಲ್ಲಿಂದ ಬಂದುಬಿಟ್ಟೆ ಓಕೆ ಸೊ ಇನ್ನೇನು ಅಲ್ಲಿ ಕೆಲಸ ಮುಗೀತಲ್ಲ ನನ್ನ ಒಂದು ಎಲ್ಲ ಮುಗೀತು ನನ್ನ ಒಂದು ಎಲ್ಲ ಕೆಲಸ ಮುಗೀತು ನಾನು ಏನಕ್ಕೆ ಹೋಗಿದ್ನೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ನನ್ನ ಒಂದು ಸರ್ಟಿಫಿಕೇಷನ್ಸ್ ಅನ್ನೋದು ನಾನು ಅವರು ಪೋಸ್ಟಲ್ಲೇ ಕಲಿಸ್ತಾರೆ ಅಂತ ಹೇಳಿದರು ಸೊ ಅದು ಕಂಪ್ಲೀಟ್ ಡೆಫಿನೆಟ್ಲಿ ಸೊ ಸಿಕ್ಸ್ತ್ಗೆ ನಾನು ಫೆಬ್ರವರಿಗೆ ಮತ್ತೆ ನಾನು ವಾಪಸ್ ಬಂದುಬಿಟ್ಟೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಬಂದೆ ಬಟ್ ಈಗ ಏನೊಂದು ಪ್ರಾಬ್ಲಮ್ ಅಂದರೆ ಸೊ ಒಂದು ನಾನು ಅರ್ನ್ ಮಾಡ್ತಿದ್ದೆ ಓಕೆ ಸೊ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಇಂಜಿನಿಯರಿಂಗ್ ಜಾಬಲ್ಲಿ ಒಂದು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಜೂನಿಯರ್ ಇಂಜಿನಿಯರ್ ಆಗಿ ಓಕೆ ಸೊ ಒಂದು ಬೇಸಿಕ್ ಅಮೌಂಟ್ ಅನ್ನೋದು ಬರ್ತಿತ್ತು ಫೈನ್ ಸೊ ಈಗ ಆ ಒಂದು ಅಮೌಂಟ್ ಅನ್ನೋದು ಸ್ಟಾಪ್ ಆಗೋಯ್ತು ಸೊ ನನಗೀಗ ಇನ್ಕಮ್ ಇಲ್ಲ ಒಂದು ನಾನು ಕೆಲಸ ಮಾಡಬೇಕು ಈ ಒಂದು ಫೀಲ್ಡಲ್ಲಿ ನಾನು ಕೆಲಸ ಹುಡುಕಬೇಕು ಮತ್ತೆ ಸೊ ಆರ್ ಎಲ್ಸ್ ಅದೇ ಫೀಲ್ಡಲ್ಲಿ ನಾನು ಮತ್ತೆ ಕೆಲಸಕ್ಕೆ ಹೋಗಬೇಕು ಬಟ್ ನನಗದು ಇಷ್ಟ ಆಗ್ತಿಲ್ಲ ಅದೇ ಫೀಲ್ಡಲ್ಲಿ ಮತ್ತೆ ಹೋಗೋದು ಅಂತ ಫೆಬ್ರವರಿಯಲ್ಲಿ ಸೊ ಮನೆಗೆ ಬಂದೆ ಸೊ ಲಾಟ್ ಆಫ್ ಸ್ಟ್ರಗಲ್ಸ್ ಸೊ ಎಷ್ಟು ಎಷ್ಟು ನಾನು ಮಾಡದಿರೋರೋ ವಿಷಯನೇ ಇಲ್ಲ ಅಂದ್ಕೊಳ್ತೀನಿ ಸೊ ಸರ್ಚಿಂಗ್ ಫಾರ್ ಕ್ಲೈಂಟ್ಸು ಮತ್ತು ಪೋಸ್ಟಿಂಗ್ ಲಾಟ್ ಆಫ್ ಕಾಂಟೆಂಟು ಜಾಸ್ತಿ ಆನ್ಲೈನ್ ಕೋರ್ಸಸ್ನ ತೊಗೊಂಡು ಅದರಿಂದೇ ವರ್ಕ್ ಮಾಡ್ತಾನೆ ಇದ್ದೆ ಎಷ್ಟು ವರ್ಕ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಮಂತ್ ಐಮ್ ನಾಟ್ ಗೆಟ್ಟಿಂಗ್ ಎನಿ ರಿಸಲ್ಟ್ಸ್ ಸೊ ದೋ ಐ ಆಮ್ ಡೂಯಿಂಗ್ ಲಿಟಲ್ ಬಿಟ್ ಆಫ್ ಅಮೌಂಟ್ ಅನ್ನೋದು ಬರ್ತಿತ್ತು ಬಟ್ ಅದು ನನ್ನ ಇಂಟರ್ನೆಟ್ ಬಿಲ್ಗೂ ಸಾಕಾಗ್ತಾ ಇರಲಿಲ್ಲ ಇಂಟರ್ನೆಟ್ ಬಿಲ್ಲು ಮತ್ತು ಸ್ವಲ್ಪ ಈ ಥರ ಎಲ್ಲ ಥರ ತುಂಬ ಕಷ್ಟಪಟ್ಟೆ ಸೊ ಫೆಬ್ರವರಿ ಮಾರ್ಚ್ ಆಮೇಲೆ ಲಾಕ್ಡೌನ್ ಮತ್ತು ಲಾಕ್ಡೌನ್ ಟು ಸಿಕ್ಕಾಪಟ್ಟೆ ಹೋಯಿತು ಹಂಗೆ ಹಿಂಗೆ ಅಂತ ಮಾರ್ಚು ಏಪ್ರಿಲ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಸೊ ದೇರ್ ವಾಸ್ ಸೀರಿಯಸ್ ಸೀರಿಯಸ್ ಸ್ಟ್ರಗಲ್ಸ್ ಆನ್ ದೀಸ್ ತ್ರೀ ಮಂತ್ಸ್ ಬಟ್ ಸ್ಟಿಲ್ ಸೊ ಆ ಒಂದು ಇಯರೆಲ್ಲ ಹೆಂಗೆ ಪಾಸ್ ಆಯ್ತು ಅಂತಲೇ ಒಂದು ಐಡಿಯಾ ಇಲ್ಲ ಸೊ ಹಂಗೆ ಪಾಸ್ ಆಯಿತು ಕೆಲವೊಂದು ಅಸೈನ್ಮೆಂಟ್ ಸಿಕ್ತು ಕೆಲವೊಂದು ಕಾಸು ಬಂತು ಮತ್ತು ನಾನು ಮಾಡಿದೆ ಬಟ್ ರಿಯಲಿ ಸೊ ಇಂಪಾರ್ಟೆನ್ಸ್ ಆಫ್ ಹಂಡ್ರೆಡ್ ರುಪೀಸ್ ಇಂಪಾರ್ಟೆನ್ಸ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಇಂಪಾರ್ಟೆಂಟ್ ಆಫ್ ತೌಸಂಡ್ ರುಪೀಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೆ ಈ ವರ್ಷ ಕಲಿಸ್ಕೊಟ್ಟಿದೆ ಸೊ ದಟ್ ಈಸ್ ರಿಯಲಿ ಅಮೇಝಿಂಗ್ ವಾಟ್ ಐ ಡಿಡ್ ಫಾರ್ ಮೈ ಸೆಲ್ಫ್ ಓಕೆ ಸೊ ಮಾರ್ಚ್ ಹಂಗೆ ಕಲಿದೋಯ್ತು ಸೊ ಏನೂ ಮಾಡಿಲ್ಲ ಎಂಡ್ ಆಫ್ ದ ಡೇ ಎಂಡ್ ಆಫ್ ದ ಮಂತ್ ಅಂತ ನೋಡಿದ್ರೆ ನನ್ನ ಕೈಯಲ್ಲಿ ಏನೂ ದುಡ್ಡು ಉಳಿತಾ ಇರಲಿಲ್ಲ ಸೊ ಐ ವಾಸ್ಟ್ ಟು ವರ್ಕ್ ಲೈಕ್ ಎನಿಥಿಂಗ್ ನನ್ನ ಒಂದು ವೆಬ್ಸೈಟ್ ಆಗಿರ್ಬೋದು ಏನೇನೋ ಡೆವಲಪ್ ಮಾಡಿದೆ ನಾನು ಓನ್ ಆಗಿ ಒಂದು ಪ್ರೋಗ್ರಾಮ್ ಲಾಂಚ್